ಐದೊತ್ತಾ ಅಲ್ಲ, ಒಪ್ಪತ್ತಿಂದೊಂದು ಯೋಗಿ, ಎರಡೊತ್ತಿಂದೊಂದು ಜೋಗಿ, ಮೂರೊತ್ತಿಂದೊಂದು ರೋಗಿ, ನಾಲ್ಕೊತ್ತಿಂದೊಂದು ಒತ್ಕೊಂಡು ಹೋಗಿ ಅಂತಾರೆ. ಆದರೆ ಐದು ಹೊತ್ತಿನವರು ಹಿಂಗಾಗಿ ಅಂತ ಹೇಳೋದಕ್ಕೆ ಬಂದಿದ್ದಾರೆ ನಮ್ಮ ಕಾರುಣ್ಯ ಮೇಡಮ್. ಅದೇ ಸೀಕ್ರೆಟ್ ಅಲ್ವಾ, ಈಗ ಒಂದು ಎರಡು ಎಲ್ಲ ಮೂರು ನಾಲ್ಕು ಹೇಳ್ಬಿಟ್ರಿ ಎಲ್ಲರಿಗೂ ಗೊತ್ತು. ಐದೊತ್ತು ಅಂದ್ರೆ ಪಂಚಮ ಕಾರ್ಯ ಸಿದ್ಧಿ ಅಂತಾರೆ ಆ ತರ. ನಮ್ಮ ಕಾರುಣ್ಯ ಅವರು ಕಾರ್ಯ ಸಿದ್ಧಿಗೋಸ್ಕರ ಐದೊತ್ತನ್ನ ಡಿವೈಡ್ ಮಾಡ್ಕೊಂಡು ತಿಂತಾರೆ. ಅಷ್ಟು ತಿಂತ ಇಲ್ಲ, ಏನಂದ್ರೆ ಆ ಮೀಲ್ ನ ಆ ಪೋರ್ಷನ್ಸ್ ಡಿವೈಡ್ ಮಾಡ್ಕೊಂಡು ಮಾಡ್ಕೊಂಡು ತಿನ್ನಲ್ವಾ. ಓಕೆ, ಬ್ಯಾಟ್ರಿ ಇದು. ಸೊ ಕಮಿಂಗ್ ಟು ದ ಮ್ಯಾಟರ್ ಅರುಣಾ, ಮ್ಯಾಟ್ರ್ ಹಾ ಕರುಣೆ ಮೇಡಮ್ ಅವರೇ, ಸೈಮ ಕತಾರ್ ಅಲ್ವಾ, ಕತಾರ್ ಸ್ವಲ್ಪ ನಂಗೆ ಚಳನ ಆ ಕತಾರ ಅಕ್ಷರ ನೋಡ್ತಿದ್ದ ಕ್ವಾಟರ್ ನಂಗೆ ಸ್ವಲ್ಪ ಕಣ್ಣಿಗೆ ಬರುತ್ತೆ. ಏನ್ ಮಾಡ್ತೀವಿ ಸದಾಶಿವಂಗ್, ಅದೇ ಜ್ಞಾನ. ಮ್ಯಾಟ್ರಿಗೆ ಬರ್ಲ, ಆಯ್ತು ಸಿಗು ಸದಾಶಿವರಲ್ಲಿ ನೋಡಿ. ಏನು ಗೊತ್ತಾ, ಡ್ಯೂಟಿ ಫ್ರೀನಲ್ಲಿ ನೋಡ್ಬಿಟ್ರಿ ಅಲ್ವಾ, ಹಂಗೆ ಹಿಂದೆ ನಾವು ಇಲ್ಲಿ ಮುಗಿದ್ಮೇಲೆ ಡ್ಯೂಟಿ ಫ್ರೀ ಆದ್ಮೇಲೆ ಬರೀ ಅದೇ ಡ್ಯೂಟಿ. ಓಕೆ ಕರುಣ್ ಅವರೇ, ಇಲ್ಲಿ ನಿಮ್ಮ ಕೈ ಕೊಡಿ. ಏನಪ್ಪ ಇಷ್ಟು ಸ್ಲೀಕ್ ಆಗಿದೆ, ಇದು ನೋಡ್ತಾ ಇದ್ರೆ ಕಾರುಣ್ಯ ಅವರ ಈಗ ಸೈಮಾ ಅವಾರ್ಡ್ಸ್ ಗೆ ರೆಡಿ ಆಗ್ಬಿಟ್ಟಿದ್ದೀರಾ, ಫುಲ್ ಯು ಆರ್ ಪ್ರಿಪೇರ್ಡ್, ಸೊ ಹೌ ಇಸ್ ಯುವರ್ ಫೀಲ್ ಸೈಮಾ ಅವಾರ್ಡ್ಸ್? ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಇನ್ ಫ್ಯಾಕ್ಟ್ ನಾನು ಒಂದು 2 ಇಯರ್ಸ್ ಇಂದ ನಾಮಿನೇಟ್ ಆಗ್ತಾನೆ ಇದ್ದೆ. ಉದಯ ಟಿವಿಲಿ ನಮ್ಮ ವಜ್ರಕಾಯ ಬಂತು, ಎಲ್ಲ ಕಿರುಗೂರಲ್ಲಿ ನಾಮಿನೇಟ್ ಆದ್ ಒಂದ್ಸತಿನೂ ನಾನು ಬರಲಿಲ್ಲ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಬಂದಿದ್ದೀನಿ ಸೈಮಾ ಅವಾರ್ಡ್ಗೆ. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದ ಆಲ್ ಬ್ಯೂಟಿಫುಲ್ ಆ್ಯಕ್ಟ್ರಸ್ ಆ್ಯಂಡ್ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್. ಓಕೆ, ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಹೌದಾ? ಓಕೆ, ಸೂಪರ್. ನಿಮ್ಮ ಇವಾಗ ಅವಾರ್ಡ್ ಕೊಟ್ಟರೆ ಯಾವ ಕೈಯಲ್ಲಿ ತೊಗೊಂತೀರಾ? ನಾನು ಅವಾರ್ಡ್ ಕೊಡ್ತೀನಿ, ನನಗೆ ತೊಗೊಳ್ಳೋದು 2 ಸತಿ ಬಂದಿದ್ದು ನಾಮಿನೇಟಲ್ಲಿ ನನಗೆ ಬಂದಿಲ್ಲ. ಹೋಪ್ ನೆಕ್ಸ್ಟ್ ಇಯರಿಂದ ನನಗೆ, ಯಾಕಂದರೆ ಈ ವರ್ಷ ನಂದು ಲೈನ್ ಅಪ್ಪಲ್ಲಿ 3 ಮೂವೀಸ್ ರಿಲೀಸ್ ರೆಡಿ ಇದೆ. ಸೊ ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ನಾನು ತೊಗೊಳ್ತೀನಿ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಸೊ ಓಕೆ, ಅವಾರ್ಡ್ ಕೊಡ್ತೀರಲ್ವಾ, ಅವಾರ್ಡ್ ಆ್ಯಕ್ಚುಲಿ ಸ್ವಲ್ಪ ಭಾರ ಇರುತ್ತೆ. ಆಕ್ಚುಲಿ ಇವಾಗ ನನಗೆ ಭಾರ ಆಗುತ್ತೆ. ಈಗ ಭಾರ ಆಗುತ್ತಾ ಅವಾರ್ಡ್? ಯಾಕೆ? ಅದೇ ಸಣ್ಣ ಆಗ್ಬಿಟ್ಟಂಗೆ. ಹೌದು, ಅದಕ್ಕೇನೆ ನಿಮ್ಮ ಕೈಗೆ ಅದಕ್ಕೆ ಒಂದು ಎಕ್ಸೈಸ್ ಕೊಟ್ಟು ಕಳಿಸ್ತೀನಿ. ಈಗ ಕಾರುಣ್ಯ ಅವರು ಒಂದು ಕೈಗೋಸ್ಕರ ಒಂದು ಟಾಸ್ಕ್ನ ಕೈಗೊಳ್ಬೇಕಾಗಿದೆ, ಅದು ಕೊಡ್ತೀವಿ. ಅದನ್ನ ಸ್ವಲ್ಪ ಎಕ್ಸೈಸ್ ಮಾಡ್ತಿದ್ದಂಗೆ ನಿಮ್ಮ ಕೈಗೆ ಸ್ಟ್ರೆಂತ್ ಬರುತ್ತೆ ಆಟೋಮೆಟಿಕಲಿ. ಆಗ ಅವಾರ್ಡ್ ಅಲ್ಲ, ಅವಾರ್ಡ್ ಈಸ್ಕೊಳಕ್ ಬಂದವ್ರನ್ನ ಎತ್ಬಿಡ್ಬೋದು. ಎತ್ತದೇ ನೋಡಿ, ಅದೇನಂತಂದ್ರೆ ಈ ಆಟದ ಹೆಸರು ಬಾಲ್ ಬಾಲೆ ಅಂತ. ಬಾಲಿಲ್ಲಿದೆ, ಇದನ್ನೇನ್ ಮಾಡ್ಬೇಕು ನೀವು ಅಂತಂದ್ರೆ ಹಿಂಗ್ ಓಡ್ದು 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 ಬ್ಯಾಲೆನ್ಸ್ ಮಾಡ್ಬೇಕು. ಅಯ್ಯೋ, ಇದಂತೂ ನಂಗೆ ಕಷ್ಟ. ಏ ಮಾಡಿ, ಇದನ್ನ ಎಷ್ಟು ಮಾಡ್ತಿರೋ ಅಷ್ಟು ಸೆಂತ ಬರುತ್ತೆ. ಒಂದು 2 3 4 5 6 ಅಯ್ಯೋ 7 8 9 10 ಅಬ್ಬಾ. ಓಕೆ, ಇನ್ನೊಂದ್ಸತಿ ಮಾಡಿ. 1 2 3 4 5 ಮಕ್ಕಳು ಹೊಡೆದು ಬಿಟ್ಟಿದ್ರಾ? 5 ಮೇಲೆ ಹೋಗ್ತಿಲ್ಲ ನಿಮ್ಗೆ, 5 ಕಚ್ಕೊಂಡು ನೀಟಾಗಿ ಸ್ಪಿನ್ ಮಾಡಿ. ಅಯ್ಯೋ, ಹೈಟ್ ಮಾಡ್ಬೇಕಾ? ಮಾಡಿ ಹಾ, ನೀಟಾಗಿ ಹಿಂಗೆ ಹಿಂಗೆ ಹೈಟ್ ಅಲ್ಲಿ ಮಾಡಿದ್ರೆ ಹೋಗುತ್ತೆ. ಇಲ್ಲ, ಇಷ್ಟಲ್ಲೇ ಮಾಡ್ತಿದ್ರೆ ನೋಡಿ, ಹಿಂಗ್ ಮಾಡ್ತಾ ಇರ್ಬೋದು. ಓಕೆನಾ? ಒಳ್ಳೆ ಟ್ಯಾಲೆಂಟ್ ಇದೆ ಅಲ್ವಾ? ಐದ್ರ ಮೇಲೆ ಹೋಗ್ತಾ, ಅದೇ ಅವ್ರ 5 ಸತಿ ಊಟ ಮಾಡ್ತಾರಲ್ಲ, ಅದಕ್ಕೆ ಅದ್ರ ಮೇಲೆ ಹೋಗ್ತಾ ಇಲ್ಲ, ದಾಟ್ತಾ ಇಲ್ಲ ಅವರು. ಬೆಳಗ್ಗೆ ತಿಂದಿದ್ದು ಬಂದ್ ಸ್ಪಿನ್ ಇಟ್ಕೊಂಡಿರ್ತೀರಾ? 5 ಸತಿ ಮುದ್ದೆ ತಿಂತೀನಿ. ಈ ಸೈಜ್ ಈ ಸೈಜ್ ಮುದ್ದೆ ಅಂತ 5 5 ಮುದ್ದೆನಾ? ಅವಮಾನ ಆಗ್ಬಿಡುತ್ತೆ ಜಾಸ್ತಿ ಮಾಡಿಲ್ಲ ಅಂತಂದ್ರೆ. ನಾನು ಎಲ್ಲ ಏನೇ ಟಾಸ್ಕ್ ಅಂತ ಬಂದಾಗ ನಾನು ನಂಬರ್ 1, ಕಾಂಪಿಟೇಷನ್ ಅಂತ ಬಂದ ನಂಬರ್ 1, ಇದು ಮಾಡಕ್ ಆಗಲ್ವಲ್ಲ. ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರಿ. ನಿಜಕ್ಕೂ ಆ ಒಂದು ಸಣ್ಣ ಕೈಲಿ ಪುಟ್ಟ ಕೈಲಿ 5 ಸತಿ ಮಾಡಿದ್ರಲ್ಲ, ಇದಕ್ಕೂ ನಿಮ್ಮ 5 ಸತಿ ಚಪ್ಪಳೆನ ಹೊಡಿಲೇಬೇಕು. 1 2 3 4 5 ಕಂಗ್ರಾಚುಲೇಷನ್ಸ್ ನಿಮ್ಗೂ. ಒಳ್ಳೊಳ್ಳೆ ಫಿಲ್ಮ್ಸ್ ಬರ್ಲಿ, ಒಳ್ಳೊಳ್ಳೆ ಆಫರ್ಸ್ ಬರ್ಲಿ, ಹಾಗೆ ಒಳ್ಳೊಳ್ಳೆ ಅವಾರ್ಡ್ಸ್ ಗಳನ್ನ ಪಡ್ಕೊಳ್ಳಿ ಅಂತ ಹೇಳಕ್ಕೆ. ಆಲ್ ದಿ ವೆರಿ ಬೆಸ್ಟ್, ತುಂಬಾ ಚೆನ್ನಾಗಿ ಹೋಸ್ಟ್ ಮಾಡಿದ್ರಿ. ಥ್ಯಾಂಕ್ ಯು.